ಅಥಣಿ ಬಿಜೆಪಿ ಟಿಕೆಟ್ ತಪ್ಪಿದ್ದಕ್ಕೆ ಲಕ್ಷ್ಮಣ ಸವದಿ ಸಿಡಿದೆದ್ದಿದ್ದಾರೆ. ಇವತ್ತು ಸಂಜೆ ಬೆಂಬಲಿಗರೊಂದಿಗೆ ಸವದಿ ಮಹತ್ವದ ಸಭೆಯನ್ನ ನಡೆಸುತ್ತಾರೆ. ಕಾಂಗ್ರೆಸ್ ಸೇರ್ತಾರಾ ಹಾಗಾದ್ರೆ ಲಕ್ಷ್ಮಣ ಸವದಿ ಅಥವಾ ಪಕ್ಷೇತರರಾಗಿ ನಿಲ್ತಾರಾ? ತೀವ್ರ ಕುತೂಹಲ ಕೆರಳಿಸಿದೆ ಲಕ್ಷ್ಮಣ ಸವದಿ ಅವರ ಮುಂದಿನ ನಡೆ ಏನು ಅನ್ನೋದು. ಇವತ್ತು ಸಂಜೆ ಬೆಂಬಲಿಗರೊಂದಿಗೆ ಸಭೆಯನ್ನ ನಡೆಸುತ್ತಾರೆ. ಆನಂತರ ತನ್ನ ಗಟ್ಟಿ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ನಿನ್ನೆನೇ ಹೇಳಿದ್ರು ಲಕ್ಷ್ಮಣ ಸವದಿ ಅವರು. ಹಾಗಾದ್ರೆ ಇವತ್ತು ಅವರ ಗಟ್ಟಿ ನಿರ್ಧಾರ ಏನು ಅನ್ನುವಂತದ್ದು ಸದ್ಯಕ್ಕೆ ಇರುವಂತ ಕುತೂಹಲ. ಇನ್ನು ಪವರ್ ಟಿವಿಗೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಿಕೆಟ್ ಸಿಗದಿದ್ದಕ್ಕೆ ನನಗೆ ಬಹಳ ನೋವಾಗಿದೆ. ಟಿಕೆಟ್ ಗಾಗಿ ಬೇರೆ ಪಕ್ಷಕ್ಕೆ ನಾನು ಹೋಗ್ತಾ ಇಲ್ಲ. ನನಗೆ ಅವಮಾನ ಆಗಿದೆ. ಅದಕ್ಕೆ ಈ ತೀರ್ಮಾನ. ನಾನು ಡಿಸಿಎಂ ಆಗಿದ್ದಾಗ ಏಕಾಏಕಿ ಪದವಿ ಹಿಂಪಡೆದ್ರು. ನಾನೇನು ಕಳ್ಳತನ ಭ್ರಷ್ಟಾಚಾರ ಮಾಡಿದ್ದೀನ? ಆಗಲೂ ನಾನು ಏನು ಮಾತನಾಡದೆ ಮೌನ ವಹಿಸಿದ್ದೆ. ಜನಾಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಮಾಡ್ತೀನಿ ಅಂತ ಲಕ್ಷ್ಮಣ ಸವದಿ ಪವರ್ ಟಿವಿಗೆ ಮಾಹಿತಿ ನೀಡಿದ್ದಾರೆ. ಲಕ್ಷ್ಮಣ ಸಂಗಪ್ಪ ಸವದಿ ಅವರಿಗೆ ನಮಸ್ತೆ. ನಾನು ಚಂದನ್ ಶರ್ಮಾ, ಪವರ್ ಟಿವಿಯ ಸಂಪಾದಕ ಮಾತಾಡ್ತಾ ಇದ್ದೀನಿ. ಚಂದನ್ ಶರ್ಮಾ ಅವರಿಗೆ ಪ್ರಣಾಮಗಳು. ಹೇಗಿದ್ದೀರಿ? ಐ ಆಮ್ ಗುಡ್ ಸರ್. ತಾವು ನೊಂದ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ನನಗೆ ಗೋಚರವಾಗ್ತಾ ಇದೆ. ಆಯ್ತು, ಮುಗಿದು ಹೋಯ್ತು ಅದು. ಸಂದರ್ಭ ಅದು. ನೊಂದಾಯ್ತು, ದುಃಖ ಪಟ್ಟದ್ದಾಯ್ತು. ಈಗ ಹೊಸದು ಶುರು ಅಲ್ಲ ಇನ್ಮೇಲೆ. ಆ ಹೊಸತ್ ಏನು ಅಂತ ಕೇಳ್ಬೋದ? ನಾನು ಕೇಳಿಲ್ಲ, ಏನ್ ತೊಂದ್ರೆ ಏನಿದೆ? ಏನೇನ್ ಮುತ್ತು ಬರೀ ಅದರಾಗಿಲ್ಲ ಏನು ಅಲ್ವಾ? ಏನು ಯಾವ ಹೊಸ ಹೆಜ್ಜೆಗೆ ಮುಂದೆ ತಾವು ಶರ್ಮಾಜಿ? ಒಂದು ಇವತ್ ಸಾಯಂಕಾಲ 4 ಗಂಟೆಗೆ ನನ್ನ ಹಿತೈಷಿಗಳನ್ನ ಮತ್ತು ನನಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರನ್ನ, ಕಾರ್ಯಕರ್ತರನ್ನ ಸುಮಾರು 25 ವರ್ಷದಿಂದ ನನ್ನ ಜೊತೆಗೆ ನಿರ್ತಕ್ಕಂಥ ಎಲ್ಲರೂ ಬರ್ಲಿ ಕೇಳಿದ್ದೀನಿ. ಅವ್ರೆಲ್ಲರೂ ಸೇರ್ಕೊಂಡು ಇವತ್ತೊಂದು ಸಭೆ ಆಗುತ್ತೆ. ಅವರು ಪಕ್ಷೇತರನೋ ರಾಷ್ಟ್ರೀಯ ಪಕ್ಷನೋ ಅಥವಾ ಪ್ರಾದೇಶಿಕ ಪಕ್ಷನೋ ಏನ್ ಎಲ್ಲರೂ ಮಾಡ್ಕೊಂಡು ಈಗ 3 ದಿವಸದಿಂದ ಅವ್ರಿಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೆ. ಅವ್ರಿಗೆ ಹೇಳಿದೆ, ನಿಮ್ಮ ನಿಮ್ಮ ಗ್ರಾಮದ ನಿಮ್ಮ ನಿಮ್ಮ ಗ್ರೂಪ್ಗಳದ ಒಂದು ಚಿಂತನೆಯನ್ನು ಮಾಡ್ಕೊಂಡು ಏನ್ ಮಾಡಿದ್ರೆ ಸರಿ ಅಂತಕ್ಕಂಥದ್ದು ಆಲೋಚನೆಗಳು ಮಾಡ್ಕೊಂಡು ಬಂದು ನೇರವಾಗಿ ನನಗೆ ವಿಷಯಗಳನ್ನ ಹೇಳ್ಬೇಕು ಅಂತ ಹೇಳಿದ್ವಿ. ಸಾಯಂಕಾಲ 4 ಗಂಟೆದಿಂದ ಅದು 6 ಗಂಟೆವರೆಗೆ ಒಂದು ಚರ್ಚೆ ಆಗುತ್ತೆ. ಆ ಚರ್ಚೆ ಆದ್ಮೇಲೆ ಮುಂದಿನ ತೀರ್ಮಾನ ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೀನಿ.